ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಜಲಜೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿ ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯಾನ್ನ ವಂದೇ ವಿದ್ಯಾ ಗುರುನ್ ನಮ. ಇವತ್ತಿನ ದಿನ ಹರಿಕಥಾಮೃತ ಸಾರದ 17ನೇ ಸಂಧಿ, ಸ್ವಾತಂತ್ರ್ಯ ವಿಭಜನ ಸಂಧಿಯಲ್ಲಿ 3 ಮತ್ತು 4ನೇ ಪದ್ಯಗಳ ಪಾಠವನ್ನು ನೋಡೋಣ. 3ನೇ ಪದ್ಯದಲ್ಲಿ ಜಗನ್ನಾಥದಾಸರು ದುಷ್ಟ ಅಸುರರಲ್ಲಿ ಭಗವಂತ ತನ್ನ ಸ್ವಾತಂತ್ರ್ಯ ಗುಣದ 45 ಗುಣಗಳನ್ನು ಅವರಲ್ಲಿಟ್ಟು ಅವರಿಂದಲೂ ಕೂಡ ಅವರ ಯೋಗ್ಯತೆಗೆ ತಕ್ಕಂತೆ ಕೆಟ್ಟ ಕಾರ್ಯಗಳನ್ನು ಮಾಡಿಸಿ ಅವರಿಗೆ ಕೆಟ್ಟ ಕಾರ್ಯಗಳಿಗೆ ಪ್ರೋತ್ಸಾಹವನ್ನು ಕೊಡತಾ ಅವರ ಅಂಧಂತಮಸ್ಸಿನ ಸಾಧನೆಯನ್ನು ಭಗವಂತ ಮಾಡುತ್ತಾ ಇದ್ದಾನೆ. ದುಷ್ಟರೊಳಗೂ ಕೂಡ ಭಗವಂತ ತನ್ನ ಸ್ವಾತಂತ್ರ್ಯ ಗುಣ ಎಂಬ ಸ್ವಾತಂತ್ರ್ಯ ಗುಣಗಳನ್ನು ಹಂಚಿದ್ದಾನೆ ಅಂತ ತಿಳಿದ್ರೆ ಇದು ಹರಿಪ್ರೀತಿಗೆ ಕಾರಣವಾಗುತ್ತದೆ ಅಂತ ಹೇಳಿದ್ದುಂಟು. ಅದಕ್ಕಾಗಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಹಿಂದೆ ರಮಾಬ್ರಹ್ಮಾದಿ ಸಕಲ ದೇವತೆಗಳಲ್ಲಿ ಭಗವಂತ ತನ್ನ ಸ್ವಾತಂತ್ರ್ಯ ಎಂಬ ಗುಣವನ್ನು ಹೇಗೆ ಹಂಚಿದ್ದಾನೆ ಅಂತ ತಿಳಿಸಿ, ವಿಶೇಷವಾಗಿ ಈಗ ದೈತ್ಯರಲ್ಲಿಯೂ ಕೂಡ ಪರಮಾತ್ಮ 45 ಗುಣಗಳನ್ನು ಅಭಿವ್ಯಕ್ತಿಗೊಳಿಸ್ತಾ ಇದ್ದಾನೆ. ದೇವತೆಗಳಲ್ಲಿ ದೈತ್ಯರಲ್ಲಿ ಈ ರೀತಿ ಪರಮಾತ್ಮ ತನ್ನ ಸ್ವಾತಂತ್ರ್ಯ ಎಂಬ ಗುಣವನ್ನು ಇಟ್ಟು ಅಭಿವ್ಯಕ್ತಿಗೊಳಿಸ್ತಾ ಇದ್ದಾನೆ ಅಂತ ತಿಳಿದರೇನೆ ವಿಶೇಷವಾಗಿ ಅದಕ್ಕೆ ಮೋಕ್ಷ ಅದ್ಭುತವಾದ ಫಲ ಉಂಟು ಅಂತ ತಿಳಿಸ್ತಾ ಇದ್ದಾರೆ. ಅವಿಜ್ಞಾತ ಸಕನಾಗಿ ಭಗವಂತ ನಿಂತು ಎಲ್ಲ ಭಕ್ತರನ್ನ ರಕ್ಷಣೆ ಮಾಡುತ್ತಾನೆ. ಇದನ್ನು ಚೆನ್ನಾಗಿ ತಿಳಿಯಬೇಕು ಅಂತ ಪದ್ಯವನ್ನು ನೋಡೋಣ. 3ನೇ ಪದ್ಯ, ಕಲಿಮದನುಗೊಂಡ ಖಿಲ ದಾನವರೊಳಗೆ 45 ಈ ಪನಿ ತಿಳಿದು ಪಾಸನೆ ಮಾಡು ಮರೆಯದೆ ಪರಮ ಭಕ್ತಿಯಲ್ಲಿ ಇಳೆಯೊಳಗೆ ಸಂಚರಿಸು ಲಕ್ಷ್ಮೀ ನಿಲಯನ ಆಳೆಂದು ಆಳು ನಾನೆಂದು ಸರ್ವ ಸ್ಥಳಗಳಲ್ಲಿ ಸಂತೈಸು ತಿಪ್ಪನು ಗೆಳೆಯ ನಂದದಲ್ಲಿ. ನೋಡಿ, ಕಲಿ ಮೊದಲುಗೊಂಡ ಅಖಿಲ ದಾನವರೊಳಗೆ, ಕಲಿಯೇ ಮೊದಲಾದ ಸಮಸ್ತ ದಾನವರೊಳಗೆ, ಕಲಿ ವಿಪ್ರಚಿತ್ತಿ ಕಾಲನೇಮಿ ಶಂಭರಾಸುರ ಮೊದಲಾದ ಎಲ್ಲ ದುಷ್ಟ ದಾನವರೊಳಗೆ 45 ಗುಣಗಳನ್ನು ಪರಮಾತ್ಮ ಇರಿಸಿದ್ದಾನೆ ಅಂತ ತಿಳಿಯಬೇಕು. ಹಿಂದೆ ತಿಳಿದಂತೆ ರಮಾಬ್ರಹ್ಮಾದಿ ದೇವತೆಗಳಲ್ಲಿ ಕೊನೆಗೆ 10 ಗುಣಗಳನ್ನು ಸಮಸ್ತ ಜೀವರಾಶಿಗಳಲ್ಲಿ ಇಟ್ಟಿದ್ದಾನೆ. ಅನಂತರ ದಾನವರಲ್ಲಿ ಭಗವಂತ 45 ಗುಣಗಳನ್ನು ಇಟ್ಟು ಅಲ್ಲಿ ತನ್ನ ಆ ಸ್ವಾತಂತ್ರ್ಯ ಗುಣವನ್ನು ಅಭಿವ್ಯಕ್ತಿಗೊಳಿಸ್ತಾ ಇದ್ದಾನೆ ಅಂತ ತಿಳಿಬೇಕು. ಈ ಪರಿ ತಿಳಿದು ಉಪಾಸನೆ ಮಾಡು, ಈ ಪರಿ ತಿಳಿದು ಸರಿಯಾಗಿ ಶಾಸ್ತ್ರೋಕ್ತವಾಗಿ ಉಪಾಸನೆ ಮಾಡು, ಮರೆಯದೆ ಪರಮ ಭಕ್ತಿಯಲ್ಲಿ, ಪರಮ ಭಕ್ತಿಯಿಂದ ಶ್ರೇಷ್ಠವಾದ ನಿರ್ಮಲವಾದ ಭಕ್ತಿಯಿಂದ ಇದನ್ನು ಚೆನ್ನಾಗಿ ಉಪಾಸನೆ ಮಾಡು ಅಂತ ಜಗನ್ನಾಥದಾಸ ತಿಳಿಸಿಕೊಡ್ತಾ ಇದ್ದಾರೆ. ವಿಷ್ಣು ರಹಸ್ಯದ ವಿಚಾರವನ್ನೇ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನೋಡಿ, ಇಳೆಯೊಳಗೆ ಸಂಚರಿಸು ಲಕ್ಷ್ಮೀ ನಿಲಯನ, ಈ ರೀತಿ ತಿಳಿದು ನೀ ಭೂಮಿಯಲ್ಲಿ ಆನಂದವಾಗಿ ಹರಿಭಕ್ತನಾಗಿ ಸಂಚಾರ ಮಾಡು, ಅಂತಹ ಲಕ್ಷ್ಮೀ ರಮಣನ ಲಕ್ಷ್ಮೀಪತಿಯಾದ ಭಗವಂತನ ಆಳು ನಾನು, ಆ ಭಗವಂತನ ದಾಸ ನಾನು ಅಂತ ತಿಳಿದು ಸರ್ವ ಸ್ಥಳಗಳಲ್ಲಿ ಇಳೆಯೊಳಗೆ ಸಂಚರಿಸು, ಎಲ್ಲ ಸ್ಥಳಗಳ ಒಳಗೆ ನೀನು ವಿಶೇಷವಾಗಿ ಭೂಮಿಯ ಒಳಗೆ ಸಂಚಾರ ಮಾಡು, ಜೊತೆಗೆ ನಾನು ಭಗವಂತನ ದಾಸ, ದಾಸೋಹಂ ತವ ದಾಸೋಹಂ, ವಾಸುದೇವ ವಿಗತಾಗ ಸಂಘತವ ದಾಸೋಹಂ ತವ ದಾಸೋಹಂ ಎಂಬ ಭಾವನೆ ನಿರಂತರ ನಮಗಿರಬೇಕು. ಹನುಮಂತ ದೇವರ ದಾಸ್ಯ ಭಾವ. ಹನುಮಂತ ದೇವರು ಹೇಳಿದಂತೆ, ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣ ಅಂತ ಹೇಳಿದ್ದುಂಟು. ಆದ್ದರಿಂದ ಅಲ್ಲಿ ತಿಳಿಸುವಾಗ ರಾಮದೂತನಾಗಿ ನಾನು ಬಂದಿದ್ದೇನೆ, ರಾಮದೇವರ ದೂತರಿಗೆ ಯಾವ ಭಯ ಇಲ್ಲ ಅಂದಮೇಲೆ ರಾಮದೇವರಿಗೇನೋ ರಾವಣನಿಗೆ ಹನುಮಂತ ದೇವರು ಹೇಳಿದ್ದುಂಟು. ಆದ್ದರಿಂದ ಅವೈಹಿ ದೂತ ಮಾಗತಂ ದುರಂತ ವಿಕ್ರಮಸ್ಯ ಮಾಮ್ ಅಂತ ಹನುಮಂತ ದೇವರು ರಾವಣನ ಮುಂದೆ ಹೇಳಿದ್ದುಂಟು. ರಾಮಚಂದ್ರ ದೇವರ ಪರಾಕ್ರಮ, ಎಲ್ಲಿ ಭಯಗಳು ಹರಿಯ ಭಕುತರಿಗೆ ಉಂಟು, ನಾನು ಹರಿಭಕ್ತಾಂತ ಹೆಮ್ಮೆಯಿಂದ ನಿಷ್ಠೆಯಿಂದ ನಿರಂತರ ಹೇಳಿಕೊಂಡು ತಿರುಗಾಡು ಇಡೀ ಭೂಮಿ ಒಳಗೆ. ಆವಾಗ ಭಗವಂತ ಸರ್ವ ಸ್ಥಳಗಳಲ್ಲಿಯೂ ಕೂಡ ಸರ್ವ ಸ್ಥಳಗಳಲ್ಲಿ ಅಂತರ್ಯಾಮಿಯಾದ ಪರಮಾತ್ಮ ಗೆಳೆಯ ನಂದದಲ್ಲಿ ಸಂತೈಸು ತಿಪ್ಪನು,
ಗೆಳೆಯನಂತೆ ಮಿತ್ರನಂತೆ ಭಗವಂತ ರಕ್ಷಣೆ ಮಾಡ್ತಾ ಇದ್ದಾನೆ ಅವಿಜ್ಞಾತ ಸಖನಾಗಿ ಅಂತ ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ ಬಹಳ ಚೆನ್ನಾಗಿ. ಅದನ್ನು ನಾವು ಚಿಂತನೆ ಮಾಡಬೇಕು ಅಂತ ಹೇಳಿ ನೋಡಿ, ಈ ವಿಚಾರವೇ ವಿಷ್ಣು ರಹಸ್ಯದಲ್ಲಿ ಉಂಟು. ಪಂಚಚತ್ವರಿಂಶದಂಶಾನ್ ಕಲಿ ಮುಖ್ಯೇಶ್ವರ ಸ್ವಯಂ, ಹಿಂದೆ ಹೇಳಿದಂತೆ 48 ಸ್ವಾತಂತ್ರ್ಯ ಎಂಬ ಗುಣದಲ್ಲಿ ವಿಭಾಗ ಮಾಡಿ ಕಲಿ ಮೊದಲಾದ ದುಷ್ಟರಲ್ಲಿ ಪರಮಾತ್ಮ ಆ ಗುಣವನ್ನು ವಿಭಾಗ ಮಾಡಿ ಇಟ್ಟಿದ್ದಾನೆ. ತಾನು ವಿಧಾಯ ತ್ರಿಧಾತ್ರ್ಯಂಶಂ ಮಾಯಾಯೈ ಪ್ರದದೌ ಸ್ವಯಂ ಶೇಷ ಭಾಗದ್ವಯಂ ಸ್ವಸ್ಮಿನ್ ಸ್ಥಾಪಯೇತ್ ಸನಿಜೇಚ್ಛಯ ಎಂಬ ಮಾತು ಆ ರೀತಿಯಾಗಿ, ಸಜೇವ ಕ್ರೀಡನಾರ್ಥಾಯ ತೇಷು ಚಾಪ್ಯ ವಿಷಸ್ವಯಂ. ಎಲ್ಲ ಸ್ಪಷ್ಟವಾದ ಪ್ರಮಾಣಗಳಿಂದ ಭಗವಂತ ತನ್ನ ಸ್ವಾತಂತ್ರ್ಯ ಎಂಬ ಗುಣವನ್ನ ವಿಭಾಗ ಮಾಡಿ ಇಟ್ಟಿದ್ದಾನೆ. ಇದು ವಿಭಾಗ ಮಾಡಿ ಇಟ್ಟಿದ್ದಾನೆ ಅಂತ ಕೇವಲ ತಿಳಿಯೋರಷ್ಟೇ ಅಲ್ಲ, ಉಪಾಸನೆ ಮಾಡಬೇಕು ಅಂತಾರೆ. ಶ್ರೀಹರಿ ತಾನು ಕ್ರೀಡೆಗಾಗಿ ತಾನೇ ಜೀವರಲ್ಲಿ ಪ್ರವೇಶ ಮಾಡಿ ಅವರಲ್ಲಿ ತನ್ನ ಸ್ವಾತಂತ್ರ್ಯ ಎಂಬ ಗುಣವನ್ನು ಇಟ್ಟು ಆ ಗುಣವನ್ನು ಅಭಿವ್ಯಕ್ತಿಗೊಳಿಸಿ ಅವರವರ ಶಕ್ತಿಗನುಗುಣವಾಗಿ ಪರಮಾತ್ಮ ಪೂರ್ಣ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ತಿಳಿಸ್ತಾ ಇದ್ದ. ನೋಡಿ, ಇಲ್ಲಿ ಚಿಂತನೆ ಮಾಡಬೇಕಾದ ತತ್ವ ಇನ್ನೊಂದು, ಎಲ್ಲ ದಾನವರಲ್ಲಿಯೂ ಕೂಡ ಪರಮಾತ್ಮ 45 ಕೂಡಿರತಕ್ಕಂಥ ಸ್ವಾತಂತ್ರ್ಯ ಗುಣವನ್ನು ಇಟ್ಟಿದ್ದಾನೆ ಅಂತ ಹೇಳ್ತಾರೆ. 45 ಈ ಗುಣಗಳ ಅಂಶದಿಂದ ಕೂಡಿರತಕ್ಕಂತಹ ದಾನವರು ಏಕಕಾಲಕ್ಕೆ ಆಕ್ರಮಿಸಿದರೂ ಕೂಡ 48 ಸ್ವಾತಂತ್ರ್ಯ ಗುಣ ಇರತಕ್ಕಂತಹ ವಾಯುದೇವರು ಮತ್ತು ಅವರಿಗಿಂತ ಉತ್ತಮರು ಮಾತ್ರ ಅವರನ್ನು ಗೆಲ್ಲಬಹುದು. ಎಲ್ಲರಿಗೂ ಕಲಿ ಪ್ರವೇಶ ಇದೆ ಅಂತ ಹೇಳಿದ್ದುಂಟು. ಅಂದ್ರೆ ಶಿವದೇವರಲ್ಲಿ 20 ಸ್ವಾತಂತ್ರ್ಯ ಗುಣವನ್ನು ಪರಮಾತ್ಮ ಇಟ್ಟಿದ್ದಾನೆ ಅಂತ ಹೇಳಿದ್ದ. ಅಂದ್ರೆ ಕಲಿ ಮೊದಲಾದ ದೈತ್ಯರಲ್ಲಿ 45 ಸ್ವಾತಂತ್ರ್ಯ ಎಂಬ ಗುಣ ಇಟ್ಟಿದ್ದ. ಅಂದ್ರೆ ವಾಯುದೇವರು ಹಿಂದೆ ಕೇಳಿದ್ದೇವೆ, ಬ್ರಹ್ಮದೇವರಲ್ಲಿ ಆ ಪವಮಾನರಲ್ಲಿ 48 ಸ್ವಾತಂತ್ರ್ಯ ಎಂಬ ಗುಣವನ್ನು ಇಟ್ಟಿದ್ದಾನೆ. ಅಂದ್ರೆ ಅಭಿಪ್ರಾಯ ವಿಶೇಷವಾಗಿ ಆ ಕಲಿಯ ನಿಗ್ರಹ ವಾಯುದೇವರಿಂದ ಮಾತ್ರ ಸಾಧ್ಯ ಎಂಬ ಚಿಂತನೆ ನಮಗೆ ಬರಬೇಕು. ಕಲಿ ಮೊದಲಾದವರಕ್ಕಿಂತಲೂ ಹೆಚ್ಚಿನ ಭಗವಂತನ ಸ್ವಾತಂತ್ರ್ಯ ಗುಣದ ಅಭಿವ್ಯಕ್ತಿ ಆಗತಕ್ಕಂತಹದ್ದು ವಾಯುದೇವರೇ ಮೊದಲಾದವರಲ್ಲಿ. ಆ ನಿಟ್ಟಿನಲ್ಲಿ ವಾಯುದೇವರೇ ಮೊದಲಾದ ಅವರಿಗಿಂತಲೂ ಉತ್ತಮನಾದ ಬ್ರಹ್ಮದೇವರು ರಮಾದೇವಿಯರಂದ್ರೆ ಮಾತ್ರ ಕಲಿಯ ನಿಗ್ರಹ ಸಾಧ್ಯ ಅಂತ ಚಿಂತನೆ ಮಾಡ್ತಾ ಇದನ್ನು ತಿಳಿಯಬೇಕು. ಕೇವಲ ತಿಳಿಯೋದಲ್ಲ, ಯೋಗ್ಯತಾನುಸಾರವಾಗಿ ಉಪಾಸನೆಯನ್ನು ಮಾಡಬೇಕು. ಜೊತೆಗೆ ನೋಡಿ, ನಮಗೆ ಯಾತಕ್ಕೆ ಸಂಸಾರ? ನಾನು ನಾನು ನನ್ನದು ನನ್ನದು ಎಂಬ ಅಹಂಕಾರವೇ ಸಂಸಾರಕ್ಕೆ ಕಾರಣ. ಸ್ವಾತಂತ್ರ್ಯ ಭ್ರಮದಿಂದಲೇ ಈ ಸಂಸಾರ ಬಂಧನ. ಆದ್ದರಿಂದ ನಾನು ನನ್ನದು ಅನ್ನದೇನೆ, ನನ್ನಲ್ಲಿ ಇರತಕ್ಕಂತಹ ಈ ಸ್ವಾತಂತ್ರ್ಯ ಇದು ದತ್ತ ಸ್ವಾತಂತ್ರ್ಯ, ಭಗವದ್ ಅಧೀನವಾದ ಸ್ವಾತಂತ್ರ್ಯ. ನಾನು ಭಗವಂತನ ಆಳು, ಭಗವಂತನ ದಾಸ ಅಂತ ಚಿಂತನೆ ಮಾಡಿದರೆ ನಿಶ್ಚಿತವಾಗಿ ಈ ಸಂಸಾರ ಬಂಧನದಿಂದ ಬಿಡುಗಡೆ ಅಂತ ಹೇಳಿದ್ದುಂಟು. ಈ ರೀತಿ ನಾನು ಭಗವಂತನ ದಾಸ ಅಂತ ಶ್ರದ್ಧಾಭಕ್ತಿಯಿಂದ ಪ್ರತಿನಿತ್ಯ ಚಿಂತನೆ ಮಾಡ್ತಾ ಇದ್ರೆ ಅವಿಜ್ಞಾತ ಸಖನಾಗಿ ಭಗವಂತ ರಕ್ಷಣೆ ಮಾಡ್ತಾ ಇದ್ದಾನೆ. ಗೆಳೆಯ ನಂದದಿ ಸಂತೈಸು ತಿಪ್ಪನು ಅಂತ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಭಾಗವತದಲ್ಲಿ ನಾವು ಕೇಳಿದ್ದೇವೆ, 4 ಪುರಂಜನ ಉಪಾಖ್ಯಾನ, ಅವನಿಗೆ ಹೇಗೆ ಅವಿಜ್ಞಾತ ಸಖನಾಗಿ ಭಗವಂತ ರಕ್ಷಣೆ ಮಾಡಿದನೋ, ನಮಗೂ ಕೂಡ ಪರಮಾತ್ಮ ನಾವು ದಾಸ್ಯ ಭಾವದಿಂದ ಜೀವನ ನಡೆಸಿದರೆ ಜಗತ್ತೆಲ್ಲ ಭಗವಂತನ ಅಧೀನ, ನಾನು ಪರಮಾತ್ಮನ ದಾಸ ಎಂಬ ಚಿಂತನೆ ಇದ್ರೆ ನಿಶ್ಚಿತವಾಗಿ ಭಗವಂತ ಗೆಳೆಯನಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ತಿಳಿಯಬೇಕು. ಇನ್ನೊಮ್ಮೆ ಶಬ್ದಾರ್ಥ ನೋಡಿ, ಕಲಿ ಮೊದಲುಗೊಂಡ ಅಖಿಲ ದಾನವರೊಳಗೆ, ಕಲಿ ಮೊದಲಾದ ಸಮಸ್ತ ದಾನವರೊಳಗೆ, ದುಷ್ಟರ ಒಳಗೆ, ದೈತ್ಯರ ಒಳಗೆ 45 ತನ್ನ ಸ್ವಾತಂತ್ರ್ಯ ಗುಣಗಳ ಅಂಶವನ್ನು ಭಗವಂತ ಪ್ರಕಟ ಮಾಡ್ತಾ ಇದ್ದಾನೆ. ಈ ಪರಿ ತಿಳಿದು ಉಪಾಸನೆ, ಈ ಪರಿ ಚೆನ್ನಾಗಿ ತಿಳಿದು ಗುರುಗಳ ಮಾರ್ಗದರ್ಶನದಲ್ಲಿ ಶಾಸ್ತ್ರೋಕ್ತವಾಗಿ ಪ್ರಮಾಣ ಪುರಸ್ಸರವಾಗಿ ವಿಷ್ಣು ರಹಸ್ಯದ ಮಾತುಗಳಿಂದ ತಿಳಿದು ಪರಮ ಭಕುತಿಯಲ್ಲಿ ಉಪಾಸನೆಯ ಮಾಡು ಮರೆಯ ಪರಮ ಭಕುತಿಯಲ್ಲಿ ತಿಳಿದು ಉಪಾಸನೆ ಮಾಡು ಮರೆಯದೆ ಮರೆಯದೇನೆ, ಪರಮಭಕ್ತಿಯಿಂದ ತಿಳಿದು ಉಪಾಸನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಳೆಯೊಳಗೆ ಸಂಚರಿಸು, ಈ ರೀತಿ ತಿಳಿದು ಭಕ್ತಿಯಿಂದ ಉಪಾಸನೆ ಮಾಡ್ತಾ ಭೂಮಿಯೊಳಗೆ ಸಂಚಾರ ಮಾಡು, ನೀನು ಧೈರ್ಯದಿಂದ ನಿಷ್ಠೆಯಿಂದ ಒಳ್ಳೆ ಉತ್ಸಾಹದಿಂದ ಹೆಮ್ಮೆಯಿಂದ ಲಕ್ಷ್ಮೀ ನಿಲಯನ ಆಳು ನಾನೆಂದು, ಲಕ್ಷ್ಮೀ ನಿಲಯನ ಆ ಲಕ್ಷ್ಮೀಪತಿಯಾದ ಪರಮಾತ್ಮನ ಆಳು ನಾನು, ನಾನು ಭಗವಂತನ ದಾಸಾಂತ ಚಿಂತನೆ ಮಾಡ್ತಾ ಸರ್ವಸ್ಥಳಗಳಲ್ಲಿ ಗೆಳೆಯನಂದದಲ್ಲಿ ಸಂತೈಸು ದಿಪ್ಪನು, ಇದನ್ನು ತಿಳಿದರೆ ಸಕಲ ಸ್ಥಳಗಳಲ್ಲಿಯೂ ಕೂಡ ಭಗವಂತ
ಗೆಳೆಯನಂತೆ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಎಂಬ ವಿಚಾರವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ನಿರಂತರವಾಗಿ ಭಗವಂತ ರಮಾಬ್ರಹ್ಮಾದಿ ದೇವತೆಗಳನ್ನು ಹಿಡಿದುಕೊಂಡು ತೃಣಜೀವರ ಪರ್ಯಂತರವಾಗಿಯೂ ಕೂಡ, ಜೊತೆಗೆ ಕಲಿ ಮೊದಲಾದವರಲ್ಲಿಯೂ ಕೂಡ ಯಾವ ರೀತಿ ಸ್ವಾತಂತ್ರ್ಯ ಎಂಬ ಗುಣದ ಅಭಿವ್ಯಕ್ತಿಗೊಳಿಸ್ತಾ ಇದ್ದಾನೆ, ಅದನ್ನು ತಿಳಿಯುತ್ತಾ ಉಪಾಸನೆ ಮಾಡುತ್ತಾ ನಾನು ಭಗವಂತನ ದಾಸ ಆ ದಾಸ್ಯ ಭಾವದ ಸ್ಮರಣೆ ನಿರಂತರ ನಮಗಿರಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ಪದ್ಯವನ್ನು ಪಠನೆ ಮಾಡೋಣ. ಕಲಿ ಮೊದಲುಗೊಂಡ ಕಿಲ ದಾನವರೊಳಗೆ 45 ಈ ಪದಿ ತಿಳಿದು ಉಪಾಸನೆ ಮಾಡು, ಮರೆಯದೆ ಪರಮ ಭಕ್ತಿಯಲಿ ಇಳೆಯೊಳಗೆ ಸಂಚರಿಸು ಲಕ್ಷ್ಮೀ ನಿಲಯನ ಆಳು ನಾನೆಂದು ಸರ್ವ ಸ್ಥಳಗಳಲ್ಲಿ ಸಂತೈಸು ತಿಪ್ಪನು ಗೆಳೆಯನಂದದಲ್ಲಿ. ಮುಂದೆ ಹೇಳ್ತಾ ಇದ್ದಾರೆ ಭಗವಂತ ಈ ಸ್ವಾತಂತ್ರ್ಯ ಎಂಬ ಗುಣವನ್ನು ಹಂಚುತ್ತಾ ಇದ್ದಾನೆ. ನಾನು ಹಿಂದೆ ದೃಷ್ಟಾಂತ ಕೊಟ್ಟಿದ್ದೆ, ರಾಜ ಯಾವ ರೀತಿ ತನ್ನ ಮಂತ್ರಿಗಳಿಗೆ ಅಧಿಕಾರವನ್ನು ಹಂಚಿ ಅವರ ಮೂಲಕ ಎಲ್ಲ ರಾಜ ಕಾರ್ಯವನ್ನು ಮಾಡಿಸಿಕೊಳ್ಳಬೇಕೋ, ಹಾಗೆ ಭಗವಂತನೂ ಕೂಡ ಆಯಾ ಜೀವರ ಯೋಗ್ಯತೆಗೆ ಅನುಗುಣವಾಗಿ ರಮಾಬ್ರಹ್ಮಾದಿ ದೇವತೆಗಳನ್ನು ಹಿಡಿದುಕೊಂಡು ತೃಣಜೀವರ ಪರ್ಯಂತರವಾಗಿ ಅವರವರ ಯೋಗ್ಯತೆಯಂತೆ ತನ್ನ ಸ್ವಾತಂತ್ರ್ಯ ಗುಣವನ್ನು ಹಂಚಿ ಭಗವಂತ ಕೆಲಸವನ್ನು ಮಾಡಿಸ್ತಾ ಇದ್ದಾನೆ. ಆ ವಿಚಾರ ಹೇಳ್ತಾ ಇದ್ದಾರೆ 4ನೇ ಪದ್ಯದಲ್ಲಿ. ಪದ್ಯವನ್ನು ನೋಡೋಣ. ಅವ ನಿಪ ಸ್ವಾಮಿತ್ವ ಧರ್ಮವ ಸ್ವಶಮಾತ್ಯರಿಗಿತ್ತು ತಾಮತ್ತವರ ಮುಖದಲ್ಲಿ ರಾಜಕಾರ್ಯವ ಮಾಡಿಸುವ ತೆರದಿ ಕವಿ ಬಿರೀಡಿತ ತನ್ನ ಕಲೆಗಳ ದಿವ್ಯ ದಾನವ ಮಾನವರೊಳಗಿಟ್ಟ ವಿರತ ಗುಣತ್ರಯಜ ಕರ್ಮವ ಮಾಡಿ ಮಾಡಿಸುವ. ನೋಡಿ, ಅವನಿಪ, ಅವನಿ ಅಂದ್ರೆ ಭೂಮಿ, ಅವನಿಪ ಅಂದ್ರೆ ಚಕ್ರವರ್ತಿಗಳು ರಾಜರು, ಅವನಿಪ ರಾಜರು ಸ್ವಾಮಿತ್ವ ಧರ್ಮವ ತನ್ನ ಸ್ವಾಮಿತ್ವ ಧರ್ಮವನ್ನ ಅಂದ್ರೆ ತನ್ನ ಅಧಿಕಾರವನ್ನ ಸ್ವಲ್ಪ ಸ್ವಲ್ಪ ಹಂಚಿಕೊಡ್ತಾನೆ. ಅವರವರ ಯೋಗ್ಯತೆ, ಕ್ಯಾಬಿನೆಟ್ ದರ್ಜೆಯ ಸಚಿವರು ಬೇರೆ, ರಾಜ್ಯ ಸಚಿವರು ಬೇರೆ, ಅವರವರ ಯೋಗ್ಯತೆ ಅವರವರ ಸ್ಥಾನಮಾನಗಳಿಗೆ ತಕ್ಕಂತೆ ಭಗವಂತ ಅಂದ್ರೆ ಆ ದೇವತೆಗಳಿಗೆ ಅಧಿಕಾರವನ್ನು ಹಂಚಿಕೊಟ್ಟಂತೆ, ಸ್ವಾತಂತ್ರ್ಯ ಗುಣವನ್ನು ಹಂಚಿದಂತೆ ಇಲ್ಲಿ ರಾಜರು ಕೂಡ ಅದೇ ಮಾಡತಕ್ಕಂತಹದ್ದು. ಆಯಾ ಜೀವರು ಆಯಾ ದೇಶದ ಯೋಗ್ಯತೆಗೆ ತಕ್ಕಂತೆ ವಿಶೇಷವಾಗಿ ಅವರಿಗೆ ಅಧಿಕಾರವನ್ನು ಪರಮಾತ್ಮ ಈ ಕಡೆ ರಾಜರು ಹಂಚಿಕೊಡ್ತಾರೆ. ಸ್ವಾಮಿತ್ವ ಧರ್ಮವ ಸ್ವವಶ ಮಾತ್ಯರಿಗಿತ್ತು ತನ್ನ ವಶರಾದ ಮಂತ್ರಿಗಳಿಗೆ ತನ್ನ ಸ್ವಾಮಿತ್ವ ಧರ್ಮವನ್ನ ಅನುಗ್ರಹ ಮಾಡಿ ಇತ್ತು. ತಾಮತ್ತವರ ಮುಖದಲ್ಲಿ ಅವರ ಮೂಲಕವಾಗಿ ರಾಜಕಾರ್ಯವ ಮಾಡಿಸುವ ತೆರದಿ, ಆ ಮಂತ್ರಿಗಳಿಗೆ ಭಗವಂತ ತನ್ನ ಸ್ವಾತಂತ್ರ್ಯ ಗುಣವನ್ನು ಹಂಚಿ ಅವರ ಮೂಲಕ ರಾಜಕಾರ್ಯವನ್ನು ಮಾಡಿಸುವಂತೆ. ಕವಿ ಬಿರೀಡಿತ, ಕವಿಗಳು ಅಂದ್ರೆ ಶ್ರೇಷ್ಠ ಜ್ಞಾನಿಗಳು, ಆ ಜ್ಞಾನಿಗಳಿಂದ ಸ್ತುತ್ಯನಾದ ಪರಮಾತ್ಮ. ಕವಿ ಬಿರೀಡಿತ, ಜ್ಞಾನಿಗಳಿಂದ ಸ್ತುತ್ಯನಾದ ಪರಮಾತ್ಮ ತನ್ನ ಕಲೆಗಳ, ತನ್ನ ಆ ಸ್ವಾತಂತ್ರ್ಯದ ಕಲೆಗಳನ್ನ ದಿವಿಜ ದಾನವ ಮಾನವರೊಳಗಿಟ್ಟ ವಿರತ. ದಿವಿಜ ಅಂದ್ರೆ ಸ್ವರ್ಗಲೋಕದಲ್ಲಿ ವಾಸ ಮಾಡತಕ್ಕಂತಹ ದೇವತೆಗಳು, ದಾನವರು ದುಷ್ಟರು, ಕಲಿ ಮೊದಲಾದ ದಾನವರು, ಮಾನವರು ಈ ಮನುಷ್ಯರೆಲ್ಲರೂ ಕೂಡ ಇವರೊಳಗೆ ತನ್ನ ಆ ಸ್ವಾತಂತ್ರ್ಯ ಎಂಬ ಗುಣದ ಅಂಶಗಳನ್ನು ಇಟ್ಟು ನಿರಂತರವಾಗಿ ಗುಣತ್ರಯಜ ಕರ್ಮವ ಮಾಡಿ ಮಾಡಿಸುವ. ಸತ್ವ ರಜಸ್ತಮೋ ಗುಣಗಳಿಂದ ಹುಟ್ಟಿರತಕ್ಕಂತಹ ಕರ್ಮಗಳನ್ನ ಪರಮಾತ್ಮ ತಾನೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಮಾತು ಹೇಳ್ತಾ ಇದ್ದಾರೆ. ಗುಣತ್ರಯಜ, ಮೂರು ಗುಣಗಳಿಂದ ಹುಟ್ಟಿದ ಸತ್ವರಜಸ್ತಮೋ ಗುಣಗಳಿಂದ ಹುಟ್ಟಿರತಕ್ಕಂತಹ ಕರ್ಮವನ್ನ ಪರಮಾತ್ಮ ತಾನೇ ಮಾಡಿ ಮಾಡಿಸ್ತಾ ಇದ್ದಾನೆ. ಅಂದ್ರೆ ಮೂರು ಗುಣಗಳಿಂದ ಪ್ರಭಾವಿತರಾಗೇನೆ ನಾವು ಕರ್ಮಗಳನ್ನು ಮಾಡತಕ್ಕಂತಹದ್ದು. ಸತ್ವ ಗುಣದ ಉನ್ನಾಹವಾದಾಗ ಒಳ್ಳೆಯ ಕೆಲಸವನ್ನು ಮಾಡುತ್ತೇವೆ, ರಜೋಗುಣದ ಉನ್ನಾಹವಾದಾಗ ಮಿಶ್ರವಾದ ಕಾರ್ಯಗಳನ್ನು ಮಾಡುತ್ತೇವೆ, ತಮೋ ಗುಣದ ಉನ್ನಾಹವಾದಾಗ ಕೆಟ್ಟ ಕೆಲಸಗಳನ್ನು ಮಾಡುತ್ತೇವೆ. ಆ ರೀತಿ ಗುಣತ್ರಯಜ ಕರ್ಮವ ಮಾಡಿ ಮಾಡಿಸುವ ಆಯಾ ಜೀವರ ಯೋಗ್ಯತೆ ಸ್ವರೂಪ, ಅವರವರ ಯೋಗ್ಯತೆಗೆ ತಕ್ಕಂತೆ ಭಗವಂತ ಆ ಮೂರು ಗುಣಗಳಿಂದ ಕರ್ಮವನ್ನು ಪರಮಾತ್ಮ ತಾನೇ ಮಾಡಿ ಮಾಡಿಸ್ತಾ ಇದ್ದ. ಈ ಕವಿ ವಿರೀಡಿತ ಅಂದ್ರೆ ಇಲ್ಲಿ ಕವಿಗಳು ಜ್ಞಾನಿಗಳಿಂದ ಈಡಿತ ಸ್ತುತ್ಯನಾದವನು, ಜ್ಞಾನಿಗಳಿಂದ ಭಗವಂತ ಸ್ತೋತ್ರ ಮಾಡಿಸಿಕೊಳ್ಳಲ್ಪಟ್ಟಿರ್ತಕ್ಕಂಥವನು. ಶ್ರೀಮದ್ ಭಾಗವತದಲ್ಲಿ ದಶಮಸ್ಕಂದದಲ್ಲಿ ಗೋಪಿಗೀತೆಯಲ್ಲಿ ಹೇಳಿರತಕ್ಕಂತಹ ಶಬ್ದ ಇದು. ಕವಿ ಬಿರೀಡಿತಂ ಕಲ್ಮಶಾಪಹಂ, ಗೋಪಿಗೀತೆಯಲ್ಲಿ ಗೋಪಿಕೆಯರೆಲ್ಲ ಪರಮಾತ್ಮನಿಗೆ ಸ್ತೋತ್ರ ಮಾಡಿದ್ದುಂಟು ಬಹಳ ಸುಂದರವಾಗಿ. ಕವಿ ಬಿರೀಡಿತಂ ಕಲ್ಮಶಾಪಹಂ, ಆ ಕವಿ ಬಿರೀಡಿತಂ ಎಂಬ ಶಬ್ದವನ್ನೇ ಜಗನ್ನಾಥದಾಸರ ಹರಿಕಥಾಮೃತ ಸಾರದಲ್ಲಿ ಇಲ್ಲಿಟ್ಟಿದ್ದಾರೆ, ಅನೇಕ ಬಾರಿ ಬಳಸಿದ್ದಾರೆ. ಕವಿ ಬಿರೀಡಿತ ತನ್ನ ಕಲೆಗಳ, ಆ ಶಬ್ದವನ್ನು ಬಳಸ್ತಾ ಇದ್ದಾರೆ. ನೋಡಿ, ಭಗವಂತ ಯಾವ ರೀತಿ ತನ್ನ ಸ್ವಾತಂತ್ರ್ಯ ಗುಣವನ್ನು ಹಂಚುತ್ತಾ ಇದ್ದಾನೆ, ಇದನ್ನು ದೃಷ್ಟಾಂತ ಪೂರ್ವಕವಾಗಿ ಸರಿಯಾಗಿ ತಿಳಿಯೋಣ. ವಿಭಿನ್ನ
ಅಂದರೆ ಭಿನ್ನ ಭಿನ್ನವಾದ ಯೋಗ್ಯತೆ ಇರತಕ್ಕಂಥ ಸಕಲ ಜೀವರಾಶಿಗಳಲ್ಲಿಯೂ ಕೂಡ ಅವರವರ ಯೋಗ್ಯತೆಗೆ ತಕ್ಕಂತೆ ಭಗವಂತ ಕರ್ಮವನ್ನು ಮಾಡಿಸುವಂತೆ. ಹೇಗೆ ದೃಷ್ಟಾಂತ ಜಗತ್ತಿನಲ್ಲಿ ಒಂದೇ ರೀತಿಯ ವೋಲ್ಟೇಜ್ ಇರುತ್ತದೆ, ವೋಲ್ಟೇಜ್ ಒಂದೇ ರೀತಿ, ಆದರೆ ಆ ವಿದ್ಯುತ್ ಶಕ್ತಿಯ ಕರೆಂಟಿನ ವಿಭಿನ್ನವಾದ ಭಿನ್ನ ಭಿನ್ನ ಸಾಮರ್ಥ್ಯ ಇರತಕ್ಕಂತಹ ಬಲ್ಬ್ಗಳು, ಟ್ಯೂಬ್ಲೈಟ್ ಬೇರೆ, ಬಲ್ಬ್ ಬೇರೆ, ಜೀರೋ ಬಲ್ಬ್ ಬೇರೆ, ಆ ರೀತಿ ಒಂದೇ ಪ್ರಮಾಣದ ವೋಲ್ಟೇಜು ಅನೇಕ ರೀತಿಯ ಬಲ್ಬ್ಗಳಲ್ಲಿ ಸನ್ನಿಹಿತವಾಗಿದ್ದು ಅವುಗಳ ಯೋಗ್ಯತೆಗೆ ತಕ್ಕಂತೆ ಅವುಗಳ ಅನುಗುಣವಾಗಿ ಕಾರ್ಯವನ್ನು ಮಾಡಿಸುವಂತೆ. ವೋಲ್ಟೇಜ್ ಒಂದೇ ರೀತಿ, ಆದರೆ ಬೆಳಕು ಕೊಡತಕ್ಕಂತಹ ಸಾಧನೆಗಳು ಭಿನ್ನ ಭಿನ್ನವಾಗಿವೆ. ಅವುಗಳ ಒಂದು ಯೋಗ್ಯತೆ, ಅವುಗಳ ಸಾಮರ್ಥ್ಯಕ್ಕೆ ತಕ್ಕಂತೆ ಅಲ್ಲಿ ವಿದ್ಯುತ್ತು ಹರಿಯುವಂತೆ, ಕರೆಂಟ್ ಪಾಸ್ ಆಗುವಂತೆ, ವಿಭಿನ್ನ ಉಪಕರಣಗಳಲ್ಲಿ ಒಂದೇ ರೀತಿಯ ಸಾಮರ್ಥ್ಯದ ವಿದ್ಯುತ್ ಶಕ್ತಿ ಹರಿಯುವಂತೆ ಭಗವಂತ ತಾನು ನಿರ್ವಿಕಾರನಾಗಿದ್ದು ಸಕಲ ಜೀವರಾಶಿಗಳ ಯೋಗ್ಯತಾನುಸಾರವಾಗಿ ಅನೇಕ ರೀತಿಯ ಕರ್ಮಗಳನ್ನು ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅನೇಕ ಕಡೆ ಇದನ್ನು ಹೇಳಿದ್ದುಂಟು. ನಿಯಂತೃತ್ವೇನ ಸರ್ವತ್ರ ತಿಷ್ಟನ್ ಜೀವೇಶು ಸರ್ವದಾ ತತ್ತತ್ ಕಾರ್ಯ ಕೃತೌ ಶಕ್ತಿ ಸ್ವಾತಂತ್ರ್ಯಂ ಹಿ ಪರಂ ಸ್ಮೃತಂ ಇದಂ ಮಯಾ ಕ್ರಿಯತೆ ಇದಂ ಮಯಾ ನ ಕ್ರಿಯತೆ ಇದಂ ಮಯಾ ವಿಪರೀತಂ ಕ್ರಿಯತೆ ಇತಿ ಬುದ್ಧಿಭೇದ ರಜಸ್ತಮೋ ಗುಣ ನಿಮಿತ್ತೋ ಭ್ರಮ ಸರ್ವಂ ಹಿ ಪರಮೇಶ್ವರ ಕರೋತಿ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಿರತಕ್ಕಂಥ ಮಾತಿದೆಲ್ಲವೂ ಕೂಡ ಕರ್ತಾಕಾರ ಇತ ವಿಷ್ಣು ಭೋಕ್ತಾ ಭೋಜ ಇತ ತಥಾ ಶಿಕ್ಷಕ ಶಿಕ್ಷಣೀಯಶ್ಚ ಸೃಷ್ಟ ಸೃಜ್ಜಶ್ಚ ಸೃಷ್ಟ ಸೃಜ್ಜಸ್ಯೇವ ತತ್. ಎಲ್ಲವನೇ ಮಾಡಿ ಮಾಡಿಸ್ತಕ್ಕಂಥವನು, ಉಂಡು ಉಣಿಸ್ತಕ್ಕಂಥವನು, ಶಿಕ್ಷಕನಾಗಿ ನಮಗೆ ಶಿಕ್ಷಣವನ್ನು ಕೊಟ್ಟು ನಮ್ಮಲ್ಲಿ ನಿಂತು ಶಿಕ್ಷಣವನ್ನು ತೆಗೆದುಕೊಳ್ತಕ್ಕಂಥವನು, ಸೃಷ್ಟನಾಗುವನು, ಸೃಷ್ಟಿ ಮಾಡತಕ್ಕಂಥವನು, ಎಲ್ಲವೂ ಭಗವಂತನೇ ಎಂಬ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ತಿಳಿಯುವ ಕೆಲವು ಅಂಶಗಳನ್ನು ನಾವು ಗಮನಿಸಬೇಕು. ನೋಡಿ, ರಾಜರ ದೃಷ್ಟಾಂತ ಕೊಟ್ಟು ರಾಜರು ಯಾವ ರೀತಿ ಮಂತ್ರಿಗಳಿಗೆ ಅಧಿಕಾರವನ್ನು ಹಂಚುತ್ತಾರೆ, ಪರಮಾತ್ಮ ಆ ರೀತಿ ತನ್ನ ಸ್ವಾತಂತ್ರ್ಯ ಗುಣವನ್ನು ಹಂಚುತ್ತಾ ಇದ್ದಾನೆ ಅಂತ ಹೇಳಿದರು. ಆದರೆ ರಾಜರಿಗೂ ಪರಮಾತ್ಮನಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಎಷ್ಟು ವ್ಯತ್ಯಾಸ ಹೇಳ್ತಾ ಇದ್ದ ನೋಡಿ. ರಾಜ ಹೊರಗೆ ಮಾತ್ರ ಪ್ರೇರಣೆ ಮಾಡ್ತಾ ಇದ್ದ, ಆದರೆ ಭಗವಂತ ಹೊರಗೆ ಒಳಗೂ ಪ್ರೇರಣೆ ಮಾಡ್ತಾ ಇದ್ದಾನೆ ಒಂದಂಶ. ಆಮೇಲೆ ರಾಜನಿಗೆ ಈ ಮಂತ್ರಿಗಳ ಅವಶ್ಯಕತೆ ಅತ್ಯಂತ ಅನಿವಾರ್ಯ, ಬೇಕೇ ಬೇಕು. ಆದರೆ ಭಗವಂತನಿಗೆ ರಮಾಬ್ರಹ್ಮಾದಿ ದೇವತೆಗಳ ಸಹಾಯವೂ ಬೇಕಾಗಿಲ್ಲ. ಸರ್ವತಂತ್ರ ಸ್ವತಂತ್ರನಾಗಿ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಎಲ್ಲ ಕಾರ್ಯವನ್ನು ಮಾಡುವ ಸಾಮರ್ಥ್ಯ ಉಳ್ಳವನು ಭಗವಂತ. ರಾಮಾಯಣದಲ್ಲಿ ಹೇಳೋದುಂಟು, ಕಪಿಗಳ ಸಹಾಯ ಇದ್ರೇನೆ ರಾಮದೇವರು ರಾವಣನನ್ನ ಗೆದ್ದದ್ದ, ಸರ್ವಥಾ ಇಲ್ಲ, ಕಪಿಗಳು ಕೇವಲ ಭೂಭಾರ ಹರಣ ಕಾರ್ಯದಲ್ಲಿ ಸೇವೆ ಮಾಡುವುದಕ್ಕೆ ಬಂದದ್ದಟ್ಟೇನೆ. ಕಿಂತತ್ರ ಶತ್ರು ಹನನೇ ಕಪಯಸ್ ಸಹಾಯ ಅಂತ ಹೇಳಿದ್ದುಂಟು. ಅದರಿಂದ ಮಂತ್ರಿಗಳ ಅನಿವಾರ್ಯತೆ ರಾಜನಿಗಿರುವಂತೆ ದೇವರಿಗೆ ದೇವತೆಗಳ ಜೀವರ ಅನಿವಾರ್ಯತೆ ಇಲ್ಲ. ಇದು ಎರಡನೇ ಅಂಶ. ಆಮೇಲೆ ಮಂತ್ರಿಗಳೇ ರಾಜ ಬೇಡ ಅಂದ್ರೆ ಅವನನ್ನು ಕಿತ್ತೆಸೆಯಬಹುದು, ರಾಜನನ್ನ ವಿಷ ಹಾಕಿ ಕೊಲ್ಲಬಹುದು, ದೇವರಿಗೆ ಯಾರೂ ಕೂಡ ಅಳಗಾಳಿಸಲಿಕ್ಕೆ ಸಾಧ್ಯ ಇಲ್ಲ. ಅವನು ಸರ್ವೋತ್ತಮ ಅಚಿಂತ್ಯದ್ಭುತ ಶಕ್ತಿ ಉಳ್ಳವನು, ಸರ್ವಸಮರ್ಥ ಅವನು, ಅವನು ಅಚ್ಯುತನಾಗಿದ್ದಾನೆ. ಮೂರನೇ ಅಂಶ. ಆಮೇಲೆ ರಾಜ ತನ್ನ ವಶರಾದವರನ್ನು ಮಾತ್ರ, ಯಾರು ತನ್ನ ಮಾತು ಕೇಳ್ತಾರೆ ಅವರಿಗೆ ಮಾತ್ರ ಅಧಿಕಾರ ನೀಡ್ತಾ ಇದ್ದ. ದೇವರು ಹಾಗಲ್ಲ, ಎಲ್ಲರಿಗೂ ಪರಮಾತ್ಮ ಅವರವರ ಯೋಗ್ಯತೆಗೆ ತಕ್ಕಂತೆ ಭಗವಂತ ಅಧಿಕಾರವನ್ನು ನೀಡುತ್ತಾನೆ. ಯಾಕೆಂದರೆ ಸಕಲರೂ ಕೂಡ ಭಗವಂತನ ವಶರೇ. ಆಮೇಲೆ ರಾಜನಲ್ಲಿ ಬೇಕಾದಷ್ಟು ನ್ಯೂನತೆಗಳು, ದೋಷಗಳು ಇರುತ್ತದೆ. ದೇವರಲ್ಲಿ ಯಾವ ದೋಷಗಳು, ನಿರ್ದೋಷ ಶೇಷ ಸದ್ಗುಣಂ ಅಂತ ಮಾತಾಡ್ತಾರೆ. ನೋಡಿ, ರಾಜರೇನು ಮಾಡ್ತಾರೆ, ಲಾಭಕ್ಕಾಗಿ ಅಜ್ಞಾನಿಗಳಿಂದಲೂ ಕೂಡ ಹೊಗಳಿಸಿಕೊಂಡು ಬೇಕಾದಷ್ಟು ತಪ್ಪು ಮಾಡುವ ಪ್ರಸಂಗ ಇರುತ್ತದೆ. ಭಗವಂತ ಸರ್ವಥ ತಪ್ಪು ಮಾಡೋದಿಲ್ಲ. ಅವನು ಕವಿಬೀರಿ ಹಿಡಿತ, ಜ್ಞಾನಿಗಳಿಂದಲೂ ಸ್ತುತ್ಯನಾದವನು ಪರಮಾತ್ಮ ಅಂತ ಹೇಳ್ತಾ ಇದ್ದ. ಸರ್ವತಂತ್ರ ಸ್ವತಂತ್ರನಾದರೂ ಕೂಡ ಭಗವಂತ ಸಕಲ ಜೀವರಾಶಿಗಳಲ್ಲಿದ್ದು ಕರ್ಮ ಮಾಡಿಸುವಾಗ ಅನಾದಿ ಕಾಲದಿಂದ ಆ ಜೀವರ ಸ್ವಭಾವ ಯೋಗ್ಯತೆ ಅವರ ಗುಣಗಳಿಗೆ ಅನುಸಾರವಾಗಿ ಕರ್ಮಗಳನ್ನು ಮಾಡಿ ಮಾಡಿಸ್ತಾ ಇದ್ದಾನೆ. ಕಿಂಚಿತ್ತೂ ಒಂದು ಸ್ವಲ್ಪವೂ ಅವ್ಯವಸ್ಥಿತ ಆಗೋದಿಲ್ಲ, ಅವ್ಯವಸ್ಥ ಆಗೋದಿಲ್ಲ ದೇವರ ಸರ್ಕಾರದಲ್ಲಿ ಅಂತ. ನೋಡಿ, ದೇವತೆಗಳಿಂದ ಸಾತ್ವಿಕ ಕಾರ್ಯವನ್ನು ಮಾಡಿಸ್ತಾನೆ, ಅಂದರೆ ಸತ್ವಗುಣದ ಪ್ರಭಾವದಿಂದ, ಮಾನವರಲ್ಲಿ ರಜೋಗುಣದ ಪ್ರಭಾವದಿಂದ ಮಿಶ್ರವಾದ ಕಾರ್ಯವನ್ನು ಮಾಡಿಸ್ತಾನೆ. ದಾನವರಲ್ಲಿ ತಮೋಗುಣದ ಪ್ರಭಾವದಿಂದ ಹೆಚ್ಚು ಹೆಚ್ಚು ದುಷ್ಟ ಕರ್ಮಗಳನ್ನೇ ಮಾಡಿಸ್ತಾ ಇದ್ದಾನೆ. ಎಲ್ಲ ವಿಚಾರ ನಾವು ಚಿಂತನೆ ಮಾಡಬೇಕು ಇಲ್ಲಿ ಹೇಳಿರ್ತಕ್ಕಂಥ ವಿಚಾರದಲ್ಲಿ. ಇನ್ನೊಮ್ಮೆ ಶಬ್ದಾರ್ಥ ನೋಡೋಣ.
ಅವನಿಪ ಸ್ವಾಮಿತ್ವ ಧರ್ಮವ ಅವನಿಪ ರಾಜರು ತಮ್ಮಲ್ಲಿರ್ತಕ್ಕಂಥ ಸ್ವಾಮಿತ್ವ ಧರ್ಮವನ್ನ ಅಂದ್ರೆ ತಮ್ಮ ಅಧಿಕಾರವನ್ನ ಸ್ವವಶಮಾತ್ಯರಿಗಿತ್ವ ಅಮಾತ್ಯರು ಅಂತಂದ್ರೆ ಮಂತ್ರಿಗಳು ಅಂತ ಅರ್ಥ. ತನ್ನ ವಶರಾದ ಮಂತ್ರಿಗಳಿಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ತಾಮತ್ತವರ ಮುಖದಲ್ಲಿ ತಾನು ಮತ್ತೆ ಅವರ ಮುಖಾಂತರ ರಾಜಕಾರ್ಯವ ಮಾಡಿಸುವ ತೆರದಿ ರಾಜಕಾರ್ಯವನ್ನು ಮಾಡಿಸುವಂತೆ ತನ್ನ ಅಧೀನರಾದ ಮಂತ್ರಿ ಮೊದಲಾದವರಿಗೆ ಅಧಿಕಾರವನ್ನು ನೀಡಿ ಅವರ ಮುಖಾಂತರ ತಾನು ರಾಜಕಾರ್ಯವನ್ನು ಮಾಡಿಸುವಂತೆ ಪರಮಾತ್ಮ ಕವಿ ಬಿರೀಡಿತ ಜ್ಞಾನಿಗಳಿಂದ ಸ್ತುತ್ಯನಾದ ಸ್ತೋತ್ರಗೊಂಡ ಭಗವಂತ ತನ್ನ ಕಲೆಗಳ ತನ್ನ ಸ್ವಾತಂತ್ರ್ಯ ಎಂಬ ಆ ಗುಣದ ಕಲೆಗಳನ್ನ ದಿವಿಜದಾನವ ಮಾನವರೊಳಗಿಟ್ಟ ವೀರತ ದೇವತೆಗಳು ದುಷ್ಟ ದಾನವರು ಮಾನವರು ಅವರೊಳಗಿಟ್ಟು ತನ್ನ ಸ್ವಾತಂತ್ರ್ಯ ಎಂಬ ಗುಣವನ್ನು ಅಭಿವ್ಯಕ್ತಿಗೊಳಿಸ್ತಾ ಗುಣತ್ರಯ ಜಕರ್ಮವ ಮೂರು ಗುಣಗಳಿಂದ ಹುಟ್ಟಿರತಕ್ಕಂತಹ ಕರ್ಮವನ್ನ ಸಾತ್ವಿಕ ರಾಜಸ ತಾಮಸ ಅಂದ್ರೆ ಸತ್ವರಜಸ್ತಮೋ ಗುಣಗಳಿಂದ ಹುಟ್ಟಿರತಕ್ಕಂತಹ ಮೂರು ವಿಧವಾದ ಕರ್ಮವನ್ನ ಭಗವಂತ ತಾನೇ ಅವರವರ ಯೋಗ್ಯತಾನುಸಾರವಾಗಿ ಮಾಡಿ ಮಾಡಿಸುವ ತಾನೇ ಮಾಡಿ ಮಾಡಿಸ್ತಾ ಇದ್ದಾನೆ. ಅದರಿಂದ ನಿರಂತರವಾಗಿ ಭಗವಂತನ ಆ ಸರ್ವತಂತ್ರ ಸ್ವಾತಂತ್ರ್ಯವನ್ನು ಚಿಂತನೆ ಮಾಡುತ್ತಾ ನಮಗೆ ಯೋಗ್ಯತೆಗೆ ಅನುಗುಣವಾಗಿ ಭಗವಂತ ನಮ್ಮಲ್ಲಿ ವಿಶೇಷವಾಗಿ ಸತ್ಕರ್ಮಗಳಿಗೆ ಪ್ರೇರಣೆ ನೀಡಿ ಸತ್ಕರ್ಮವನ್ನು ಭಗವಂತ ಮಾಡಿ ಮಾಡಿಸಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ಪದ್ಯವನ್ನು ಪಠನೆ ಮಾಡೋಣ. ಅವನಿಪ ಸ್ವಾಮಿತ್ವ ಧರ್ಮವ ಸ್ವವಶಮಾತ್ಯರಿಗಿತ್ತು ತಾಮತ್ತವರ ಮುಖದಲ್ಲಿ ರಾಜಕಾರ್ಯವ ಮಾಡಿ ಮಾಡಿಸುವ ರಾಜಕಾರ್ಯವ ಮಾಡಿಸುವ ತೆರದಿ ಕವಿ ಬಿರೀಡಿತ ತನ್ನ ಕಲೆಗಳ ದಿವಿಜದಾನವ ಮಾನವರೊಳಗಿಟ್ಟ ವಿರತ ಗುಣತ್ರಯಜ ಕರ್ಮವ ಮಾಡಿ ಮಾಡಿಸುವ ಶ್ರೀಕೃಷ್ಣಾರ್ಪಣಮಸ್ತು.